ವೀಕ್ಷಕರೇ, ಬಿ ನ್ಯೂಸ್ ನೇಷನ್ ಕನ್ನಡಕ್ಕೆ ಸ್ವಾಗತ. ನಾನು ಶುಭಾ ಹತ್ತಳ್ಳಿ. ಮನಗೆದ್ದ ಮಕ್ಕಳ ಸಂತೆ ಚಡಚಣ ಸಮೀಪದ ಜೀರಂಕಲಿಗಿಯ ಜೈ ಗುರುದೇವ ಶಾಲೆಯ ವತಿಯಿಂದ ಮಕ್ಕಳ ಸಂತೆಯನ್ನ ಶಾಲಾ ಆವರಣದಲ್ಲಿ ಆಯೋಜಿಸಲಾಗಿತ್ತು. ಚಡಚಣ ಪೊಲೀಸ್ ಠಾಣೆಯ ಪಿಎಸ್ಐ ಮಹಾದೇವ್ ಯಲಗಾರ್ ಅವರು ಭೇಟಿ ನೀಡಿ ಮಕ್ಕಳ ಸಂತೆಯ ಅನುಭವ ಪಡೆದು ಬಳಿಕ ಮಾತನಾಡಿದ ಅವರು, ಈ ರೀತಿಯ ಕಾರ್ಯಕ್ರಮಗಳನ್ನ ಹಮ್ಮಿಕೊಳ್ಳುವುದರಿಂದ ಮಕ್ಕಳಿಗೆ ವ್ಯವಹಾರದ ಜ್ಞಾನವು ವೃದ್ಧಿಯಾಗುತ್ತದೆ. ಮಕ್ಕಳಿಗೆ ಶಿಕ್ಷಣದ ಜೊತೆ ಜೊತೆಗೆ ಸಾಮಾಜಿಕ, ಆರ್ಥಿಕ ಹಾಗೂ ರಾಜಕೀಯ ಜ್ಞಾನವು ಅವಶ್ಯಕವಾಗಿದೆ ಎಂದು ಹೇಳಿದರು. ಪಾಲಕರು ಕೂಡ ಮಕ್ಕಳು ತಂದಿರುವ ತರಕಾರಿಯ ಬೆಲೆಗಳನ್ನ ಕೇಳಿ ಖರೀದಿಸಿದರು. ಅಲ್ಲದೆ ಮಕ್ಕಳು ತಯಾರಿಸಿದ ತಿಂಡಿ ತಿನಿಸುಗಳನ್ನ ತಿಂದು ಆನಂದ ಪಟ್ಟರು. ಇದು ಚಡಚಣದಿಂದ ಹಸನ್ ಮಕಾಂದರ್ ಅವರ ವರದಿ. ಕೇಳ್ರಿ ಹಂಗೆ ಅದ ಕಡ ಇಡ್ರು. ಹೆಂಗೋ ರೊಟ್ಟಿ ರೊಟ್ಟಿ ಹೆಂಗೋ ಬರೀ ರೊಟ್ಟಿ ಅಟ್ಟ ಸಣ್ಣ ಪಲ್ಯ ಅದ. ಹಾ ಪಾನಿಪುರಿ ಇಲ್ಲೇ ಊಟ ಮಾಡತ್ರಿ ಏನ? ಐದು ರೂಪಾಯಿ ಚಾಲು ಆಯ್ತಾನೋ ಚಾಲು ಮಾಡ್ತಾನೋ. ಈ ವರ್ಷ ಕೂಡ ನಮ್ಮ ಶಾಲೆಯಲ್ಲಿ ಸಂತೆಯನ್ನು ಹಮ್ಮಿಕೊಂಡಿದ್ದು ಈ ಗ್ರಾಮ ಸುತ್ತಮುತ್ತ ಹಳ್ಳಿಯಲ್ಲಿ ಎಲ್ಲ ಜನ ಈ ಸಂತೆಯಲ್ಲಿ. ಈ ಸಂತಿಯೊಳಗ ನೀವೇನ್ ಊಟಕ್ಕೆ ನೀವೇನ್ ತಯಾರು ಮಾಡಿದ್ರಿ? ವ್ಯಾಪಾರ ಹೆಂಗೈತಿ ನಿಮ್ಗೆ ಒಟ್ಟಾರೆಯಾಗಿ? ಮತ್ತೆ ನಿಮ್ದು ವಿಶೇಷತೆ ಏನೈತಿ ಊಟದೊಳಗ? ಏ ಕಣ್ಣು ಜುಜುಗಾರ ಅಮ್ಲಿ ಅಮ್ಲಿ ಹೆಂಗ್ ಗ್ಲಾಸ್ ಕೂಡ ಆಯ್ತಮ್ಮ? ಏನ್ ವಿಶೇಷತೆ ಏನೈತಿ ಅದೊಳಗಿಂದು? ಇವತ್ತೇನದಪ್ಪಿ ನಿಮ್ ಶಾಲೆಯೊಳಗ ಸಂತಿ ಒಳಗ ನೀ ಏನ್ ಮಾಡಾಕತ್ತೀವಿ? ಒಡಪ್ಪ ಎಟ್ಟಕ್ಕೊಂದು ಒಡಪ್ಪ. ಯಾಕಪ್ಪಿ ಇವತ್ತೇನ ನಿಮ್ ಶಾಲೆಯೊಳಗ ಅದ್ರೊಳಗೆ ನೀ ಏನ್ ಮಾಡಾಕತ್ತೀವಿ? ಎಷ್ಟು ವ್ಯಾಪಾರ ಎಷ್ಟಾಗ್ಯದ ಈಗ ನಿಮ್ದು? ನೀ ಏನ್ ಮಾಡಾಕತ್ತೀವಿ? ಇಡ್ಲಿ ವ್ಯಾಪಾರ ಹೆಂಗಾಗ್ಯದ ಇವತ್ತ? ಹೋಗಿ ಕೆಟ್ಟು ಬಂದವ. ಹಾ ಇವತ್ತೇನದಪ್ಪಿ ನಿಮ್ ಶಾಲೆ ಒಳಗ ಅದ್ರ ಸಲುವಾಗಿ ನೀವ್ ಏನ್ ಮಾಡಾಕತ್ತೀರಿ? ಹಾ ಊಟದೊಳಗೆ ಏನೇನು ಕೊಡ್ತೀರಿ? ಹಾ ಇದೆಲ್ಲ ಕೂಡ ಒಟ್ಟೆ 25 ರೂಪಾಯಿ. ಹಾ ಎಲ್ಲ ಎಲ್ಲಿ ಅಡುಗೆ ನೀವೇ ಮಾಡಿರೋ ಮನೆ ಅಂತ ತೊಗೊಂಡು ಬಂದಿರಿ? ಇಲ್ಲ ಹೋಟೆಲ್ ಅಂತ ಅಂದಿರಿ ಮತ್ತ? ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಬಿ ನ್ಯೂಸ್ ನೇಷನ್ ಕನ್ನಡ. ಬಿ ನ್ಯೂಸ್ ನೇಷನ್ ಕನ್ನಡ ಲೇಟೆಸ್ಟ್ ನ್ಯೂಸ್ಗಳನ್ನು ನಿಮ್ಮ ಮೊಬೈಲ್ನಲ್ಲಿ ನೋಡಲು ಯೂಟ್ಯೂಬ್ನಲ್ಲಿ ಬಿ ನ್ಯೂಸ್ ನೇಷನ್ ಕನ್ನಡ ಎಂದು ಟೈಪ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡುವುದರ ಮೂಲಕ ಲೇಟೆಸ್ಟ್ ನ್ಯೂಸ್ಗಳನ್ನು ನೋಡಬಹುದು.